ಲೆಟ್ ಅಸ್ ಸೀ. ಐದನೆಯ ಸುತ್ತಿನ ಮತ ಎಣಿಕೆ 1306 ಮತಗಳ ಮುನ್ನಡೆ. ಇದು ನಾಟ್ ದಿಸ್ ಇಸ್ ನಾಟ್ ಎ ಕಂಫರ್ಟಬಲ್ ಲೀಡ್, ಇದು ಕಂಫರ್ಟಬಲ್ ಮುನ್ನಡೆ ಅಲ್ಲ. ಇದು ಸಂಡೂರು ಆರನೇ ಸುತ್ತಿನಲ್ಲಿ ಬಂಗಾರು ಹನುಮಂತು ಮುನ್ನಡೆ, ಆರನೆಯ ಸುತ್ತಿನಲ್ಲಿ ಬಂಗಾರು ಹನುಮಂತು ಮುನ್ನಡೆ. ಮೊದಲ ಐದು ಸುತ್ತು ಅನ್ನಪೂರ್ಣ ಅವರು ನಿರಂತರ ಮುನ್ನಡೆ ಕಾಯ್ದುಕೊಂಡ್ರು. ಆರನೆಯ ಸುತ್ತಿನ ಮತ ಎಣಿಕೆ ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮತ್ತೆ ಚೇಂಜ್ ಆಯ್ತು, ಅಲ್ಪ ಮುನ್ನಡೆ, ಅಲ್ಪ ಮುನ್ನಡೆ ಬಂಗಾರು ಹನುಮಂತಕ್ಕೆ. ಆರನೆಯ ಸುತ್ತು ಅಲ್ಲಿಗೆ ಶಿಗ್ಗಾಮಿ ಒಂದೇ ನಿರಂತರವಾಗಿ ಸಿಂಗಲ್ ಟ್ರೆಂಡ್ನಲ್ಲಿರೋದು. ಮತ ಎಣಿಕೆ ಆರಂಭಗೊಂಡಾಗಿನಿಂದ ಇಲ್ಲಿ ತನಕನೂ ಭರತ್ ಬೊಮ್ಮಾಯಿನೇ ಮುನ್ನಡೆಯಲ್ಲಿದ್ದಾರೆ. ಸಾವಿರದ 835 ಮತಗಳ ಅಂತರದ ಮುನ್ನಡೆ ಭರತ್ ಬೊಮ್ಮಾಯಿಗೆ. ನಮ್ಮ ಸ್ಕ್ರೀನ್ ಮೇಲ್ಭಾಗದಲ್ಲಿ ಮಹಾರಾಷ್ಟ್ರದ ಅಪ್ಡೇಟ್ ನೋಡ್ತಾ ಇದ್ದೀರಿ. ಎನ್ಡಿಎ ಮತ್ತು ಐಎನ್ಡಿಎ ಮಧ್ಯದ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಒಂದು ಹಂತದಲ್ಲಿ 135-130 ಕೇವಲ 5 ಸ್ಥಾನಗಳ ಗ್ಯಾಪ್ ಇತ್ತು. ಈಗ ಎನ್ಡಿಎ 157, ಐಎನ್ಡಿಎ 121. ಗಂಟೆ 43 ನಿಮಿಷಕ್ಕೆ ರಾಜ್ಯದ 3 ಕ್ಷೇತ್ರಗಳಲ್ಲೂ ಬಿಜೆಪಿ ಮುನ್ನಡೆಯಲ್ಲಿದೆ. ಚನ್ನಪಟ್ಟಣ, ಶಿಗ್ಗಾಮಿ ಮತ್ತು ಸಂಡೂರು. ಎನ್ಡಿಎ ಮುನ್ನಡೆಯಲ್ಲಿದೆ ಅಂತ ಹೇಳ್ಬೋದು. ಸಂಡೂರಿನಲ್ಲಿ ಅಲ್ಪ ಮತಗಳ ಮುನ್ನಡೆ. ಐದು ಸುತ್ತುಗಳಲ್ಲಿ ಅನ್ನಪೂರ್ಣ ತುಕಾರಾಮ್ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದ್ರು. ಆದರೆ 7ನೇ ಸುತ್ತಿನಲ್ಲಿ ಬಂಗಾರು ಹನುಮಂತು 900 ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. 900 ಮತಗಳಿಂದ ಅನ್ನಪೂರ್ಣ ಹಿನ್ನಡೆಯಲ್ಲಿದ್ದಾರೆ ಸಂಡೂರಿನಲ್ಲಿ. ಏಳನೇ ಸುತ್ತಿನಲ್ಲಿ ಬಂಗಾರು ಹನುಮಂತುಗೆ 900 ಮತಗಳ ಮುನ್ನಡೆ. ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಮ್ ಅಲ್ಪ ಹಿನ್ನಡೆಯಲ್ಲಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.